ಗೈಸ್ ಇವಳಿಗೆ ಸೀರಿಯಸ್ನೆಸ್ ಅನ್ನೋದು ಯಾವತ್ತೂ ಬರಲ್ಲ ಗೈಸ್. ಅಕ್ಕ ಅಕ್ಕಾಡ ಕಿಳಿದ್ಲು. ಸೋ ಗೈಸ್, ನಾವೀಗ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಯಾಕೆ ತಿಂತೀರಾ ರೀ? ಇದು ತಿಂತೀನಿ ಅಂದ ತಕ್ಷಣ ಬಾಯಿಗಿಡೋದು. ನನ್ನ ಮದುವೆ ಇಲ್ಲೇ ನಡೆಯೋದು. ಮುಂದೆ ಯಾರು ಕೂತ್ಕೊಳ್ಳೋದಂತ ಜಗಳ ಆಡ್ತಾ ಇದಾರೆ. ಕೂತ್ರೆ ಚೆನ್ನಾಗಿರುತ್ತೆ, ನಮ್ಮ ಮಮ್ಮಿ ಕೂರ್ಬೇಕು. Hey guys, welcome back to my channel. So guys, ಎಲ್ರಿಗೂ ಫಸ್ಟ್ ಆಫ್ ಆಲ್ ಹ್ಯಾಪಿ ದಸರಾ. ನನಗೆ ಗೊತ್ತಿ ಬ್ಲಾಗ್ ಹಾಕೋಷ್ಟಲ್ಲಿ ದಸರಾ ಮುಗ್ದೋಗ್ಬಿಟ್ಟಿರುತ್ತೆ, ಬಟ್ ಅಷ್ಟೇ ಹ್ಯಾಪಿ ದಸರಾ. ಇವತ್ತು ಆಯುಧ ಪೂಜೆ. ನಿಮಗೆ ಟೈಟಲ್ ಮತ್ತು ತಮ್ಮೇಲೆ ನೋಡಿರೋದ್ರಿಂದ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತು ಆಯುಧ ಪೂಜೆ ಇರೋದ್ರಿಂದ ನಮ್ಮನೇಲಿ ಆಯುಧ ಪೂಜೆನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೀವು ಈ ಬ್ಲಾಗಲ್ಲಿ ನೋಡ್ಬೋದು. ಗೈಸ್, ಇವಳಿಗೆ ಸೀರಿಯಸ್ನೆಸ್ ಅನ್ನೋದು ಯಾವತ್ತೂ ಬರಲ್ಲ ಗೈಸ್. ಬರ್ತ್ ಕೊಡ್ತೀವಿ ಆಗಸ್ಟ್ ಅಲ್ಲಿ. ಇದು ಯಾವ ಸಾಂಗ್ ಅಂತಾನು ಮರ್ತು ಹೋಗಿರುತ್ತೆ ಬಿಡು. ನನ್ ಸ್ಪೀಕರ್ ಗೈಸ್, ನನ್ ಕೀಬೋರ್ಡ್ ಗೈಸ್, ನನ್ ಶ್ರುತಿ ಬಾಕ್ಸ್ ಗೈಸ್, ನನ್ ಇನ್ನೊಂದು ಸ್ಪೀಕರ್ ಗೈಸ್. ಹೇಳು ಹೇಳು, ನೋಡ್ತೀನಿ ಇವಾಗ. ಹೇಳು ಹೇಳು ಹೇಳೇ ಗೈಸ್. ಪಕ್ಕದ ಮನೆಯವ್ರ ಗಿಟಾರ್ ಗೈಸ್. ಹಿಂಗೆ ಜಾಡ್ಸೋದು ಬಿಡ್ತೀನಿ. ಎರಡು ನನ್ ಕೆಲ್ಸಿ ಗೈಸ್. ಪಕ್ಕದ ಮನೆಯವರು ಇದೇನೋ ನಮ್ಮನೇದೇ ಅನ್ಸಿದ್ ಗೊತ್ತಿಲ್ಲ. ಸೀರಿಯಸ್ನೆಸ್ ಇದೆ. ಬರೋಜಿ, ನಾವಿಬ್ರು ಕೆಳಗಡೆ ಹೋಗೋಣ. ಇವಳು ಏನ್ ಬೇಕಾದ್ರು ಮಾಡ್ಕೊಳ್ಳಿ. ಅಕ್ಕ ಅಕ್ಕಾಡ ಕಿಳಿದ್ಲು. ಆ ಸೈಕಲ್ ಅಷ್ಟುದ್ದೇ ಇಳ್ದಿರ ಅಕ್ಕ. ಇವಾಗ ಕೂತ್ಲು, ಪಾಪ ಎಟಕ್ಸ್ತಿಲ್ಲ. ಮುಖ ನೋಡಿ ಗೈಸ್, ಮುಖ ನೋಡಿ. ಆಗ್ತಿಲ್ಲ ಪಾಪ ಹುಡುಗಿಗೆ. ಯಾಕೆ ಮನೆಯಲ್ಲಿ ಅವಳಿನ ತಳ್ಕೊಂಡು ತಳ್ಕೊ ಅವಳು ಕೂರಕ್ಕೆ ಆಗ್ತಿಲ್ಲ. ಹೋಗಿದೆ ಬಂದು ಬಿಡ್ತು. ಇವಳು ಇನ್ನ ಗ್ರಿಪ್ ತಗೋತಾನೆ ಅವಳೆ. ನಿಮ್ಮ ಮಗಳಿಗೆ ಬನ್ನಿ, ಇಲ್ಲಿ ನಾನು ಇಂಟರ್ವ್ಯೂ ಮಾಡ್ತಿದ್ದೀನಿ. ನಿಮ್ಮ ಮಗಳಿಗೆ ನೀವೇನು ಸೈಕಲ್ ಹೇಳ್ಕೊಟ್ಟಿದ್ದೀರಾ? ಅವ್ರಿಗೆ ಆ ಸೀಟ್ ಮೇಲೂ ಕೂರಕ್ಕೆ ಆಗ್ತಿಲ್ಲ. ನಾನು ಕೂರ್ತಿದ್ದೀನಿ. ಹ್ಞೂ, ಅಷ್ಟಿರಲಿ. ನಾನು ಇಂಟರ್ವ್ಯೂ ಮಾಡ್ತಿದ್ದೆ. ನಮ್ಮ ಅಪ್ಪ ಓಡ್ಸಕ್ ನಂಗೆ ಗೊತ್ತದು. ಹೇಳಿ, ನಿಮ್ಮ ಮಗಳಿಗೆ ನೀವೇನಕ್ಕೆ ಸೈಕಲ್ ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ ದೊಡ್ಡ ಮಗಳಿಗೆ? ಅವಳು ಚೆನ್ನಾಗೇ ಸೈಕಲ್ ತುಳಿತಾಳೆ. ಪಪ್ಪ ಇವತ್ತು ಹೋಗ್ಬಿಟ್ಟು ಏನೋ ಮಾಡಿಸ್ಕೊಬಂದ್ಬಿಟ್ಟಿದೆ, ಫುಲ್ ಟೈಟ್ ಮಾಡಿಸ್ಕೊಬಂದ್ಬಿಟ್ಟಿದೆ. ಪಪ್ಪನಿಗೆ ಸ್ಟ್ರೆಂತ್ ಜಾಸ್ತಿ, ಅದಕ್ಕೆ ತುಳಿತಿದೆ. ಅವಳಿಗೆ ಆಗ್ತಾ ಇಲ್ಲ. ಏನು ಹೇಳಿಮ್ಮ, ಯಾರು ಬೇಕಾಗಿತ್ತು ಮಾತಾಡು ಅಂತ? ಬೀಳಿಸ್ಬಿಟ್ರು ನೋಡಿ. ಜೈ ಗಣೇಶ.
ಬೀಳಿಸ್ಬಿಟ್ಟು ನೋಡಿ ಅಂದ್ಬಿಟ್ಟು ಜೈ ಗಣೇಶ. ಅವರಿಬ್ಬರಲ್ಲಿ ಬೇಗ ಬೇರೆ ಕೇಳಿ, ಜೈ ಆಂಜನೇಯ, ಜೈ ಮಹಾಲಕ್ಷ್ಮಿ, ಜೈ ವಿಘ್ನೇಶ್ವರ, ಜೈ ಸರಸ್ವತಿ. ನಿಂಬೆ ನೋಡ್ದಿರುತ್ತಮ್ಮ ಪೈ ನೋಡ್ತಿರೋರ್ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಹೇಳಿಪ್ಪ. ನಾನಾ? ಹಾ, ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಅಮ್ಮ? ನೀವು ದಸರಾ ಹಬ್ಬದ ಶುಭಾಶಯಗಳು. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನನ್ನ ಲಾಂಗ್ ಡ್ರೈವ್ಗೆ? ಮನೆ ಹಿಂದೆಗಡೆ ರೋಡಿಂದ ಸುತ್ತಾಕೊಂಡು ಮಿಸ್ ಆಯ್ತು. ನೋಡಿ ಗೈಸ್, ಇವ್ರು ಯಾರು ಸರಿ ಇಲ್ಲ, ನನ್ನ ಪಕ್ಕದ ರೋಡಿಗೆ ಕರ್ಕೊಂಡು ಹೋಗಿ ಬರ್ತಾರಷ್ಟೇ. ಉಚ್ಚತ್ಕೊಳಂಗ್ ಟ್ರಿಪ್ ಹೊಡೆದಿದ್ಯಾ? ಮತ್ತೆ ಟ್ರಿಪ್ ಅಂತಿದ್ಯಲ್ಲ ಪಸಿಂಚ ಚಿಮ್ಮ. ಆದ್ರೂ ಇವತ್ತ ಪೂಜೆ ಮಾಡಾದ್ಮೇಲೆ ಎಲ್ಲರೂ ಲಾಂಗ್ ಡ್ರೈವ್ಗೆ ಹೋಗ್ಬೇಕು. ನಾವ್ ಒಂದ್ ಕಡೆ ಹೋಗಿದ್ವಲ್ಲ ವೆಂಕಟೇಶ್ವರನ್ ದೇವಸ್ಥಾನ. ಇವು ಶಾರ್ಟ್ ಕಟ್ ಹೇಳ್ತು, ಲಾಂಗ್ ಬಂದಿರದ ಎಲ್ಲಾರು ರೆಸಾರ್ಟ್ ಆತ್ರ ಮೂರು ಮಂತ್ರಾಲಯ ಹೊಟ್ಬಿಡದೇ ಮೂರನೇ ಎಂಟ್ ಗಂಟೆ ಸಂಬಂಧ ಅಂತೂ ಮಂತ್ರಾಲಯ ಬಿಸಾಕ್ ಬಿಡ್ತೀನಿ ಕರ್ಕೊಂಡು ಎಂಟು ಒಂಬತ್ತು ಗಂಟೆ. ಇವಾಗ ಹೊರಟೆ. ಹ್ಮ್ ಸರಿ. ಓ ನೋಡಿ ಗೈಸ್, ಮಂತ್ರಾಲಯ ಬುಕ್ ಆಗೈತೆ. ನಾನು ಒಂದೇ ಒಂದ್ ಮಾತು ಹಂಗೆ ಕೇಳಿದೆ ಅಷ್ಟೇ. ಪಕ್ಕ ತಾನೆ, ಆಮೇಲೆ ಕ್ಯಾಮ್ರಾ ಆಫ್ ಆಗಾದ್ಮೇಲೆ ಏನಾನ ಹೇಳ್ಬೇಕು. ಬೇಕು ಅಂದ್ರೆ ಹೋಗೋಣ ಚಿನ್ನು. ಬೇಕೇ ಬೇಕು. ಸರಿ ಆಯ್ತು, ನಿನ್ಗೋಸ್ಕರ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳದೆ ಪಕ್ಕ. ಎಟಿಎಂ ಕಾರ್ಡ್ ಇಸ್ಕೊಳಪ್ಪ, ಎಟಿಎಂ ಇದ್ರದ್ದು ಡೆಬಿಟ್ ಕಾರ್ಡ್. ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಎರಡು ಇಸ್ಕೊ ಅಂತ. ಇವಾಗ ಹೊರಡ್ತಿರೋದೆ ಅಲ್ಲ. ಲೆಟ್ಸ್ ಗೋ ಟು ಮಂತ್ರಾಲಯ. ಸೋ ಗೈಸ್, ನಾವೀಗ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಗೈಸ್. ಈಗ ನಾವು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗ ಹೊರಟಿದ್ವಿ. ಇವಾಗ ಟೈಮ್ ಬಂದು 7 ಆಗಿದೆ. ಸಡನ್ ಪ್ಲಾನ್ಸ್ ಏನೋ. ಯಾ, ಸಡನ್ ಪ್ಲಾನ್ಸ್. ಜಸ್ಟ್ ಕೇಳಿದೆ ಇವಾಗ ಹೆಂಗೋ ಇದು ಪೂಜೆ ಮಾಡಿದ್ವಲ್ಲ ಇದು ಗಾಡಿಗೆ, ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಪಕ್ಕದ ರೋಡ್ ಕರ್ಕೊ ಬಂದಲ್ಲ ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದು ದೇವಸ್ಥಾನ ಹೇಳಿದೆ, ಅದು ಬೇಡ ಅಂದ್ರು. ಆಮೇಲೆ ಇಲ್ಲಿ ಕೇಳಿದೆ ಸ, ಹಂಗೆ ಸಡನ್ ಆಗಿ ಪ್ಲಾನ್ ಆಯಿತು, ಬಟ್ಟೆನೂ ಪ್ಯಾಕ್ ಆಯಿತು, ಇವಾಗ ಆನ್ ದ ವೇನು ಇದ್ದೀವಿ. ಯಾಕೆ ಇವಾಗ 6:30 ಹೊರಟಿದ್ದೀವಿ, ಮ್ಯಾಪ್ ಪ್ರಕಾರ ನೋಡಿದ್ರೆ 2:00 ರೀಚ್ ಆಗ್ತಿದ್ದೀವಿ ಅಂತ ಹೇಳ್ತಾ ಇದೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಮಧ್ಯದಲ್ಲಿ ನಿಲ್ಲಿಸ್ತೀವಿ ಅಲ್ಲ. 5 ಅವರ್ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದೆ. ನೋಡೋಣ, 4 ಅವರ್ ತೋರಿಸ್ತಿದೆ ಹಿಂಗೆ 4 ಅವರು ಅಂತ. 370 ಕಿಲೋಮೀಟರ್ ಇದೆ ನಮ್ಮ ಮನೆಯಿಂದ. ನೋಡುವ. ಸೊ ಲೆಟ್ಸ್ ಗೋ. ಯಾ ಲೆಟ್ಸ್ ಗೋ ಗೈಸ್. ಅಂದ್ರೆ ಬಳ್ಳಾರಿ ರೋಡಲ್ಲಿ ಇದೀರಿ ನಾವು? ಬಳ್ಳಾರಿ ರೋಡಲ್ಲಿ ಇದೀವಿ. ಬಳ್ಳಾರಿ ರೋಡಲ್ಲಿ ಇದೀವಿ ಅಂದ್ರೆ ಗೈಸ್, ನಾನು ಮಜ್ಜಿ ಪಕ್ಕ ಕೂತಿದ್ದೀನಿ, ಒಳ್ಳೆ ಫನ್ ಕೊಡ್ತಾ ಇದ್ದಾರೆ. ಪ್ಯಾಕೇಜ್ ಅವಳು ಸೊ ಒಳ್ಳೆ ಮಜಾ ಬರ್ತಾ ಇದೆ. ಹೋಗು ಬಾಕಿ. ನಮ್ಮ ಅಪ್ಪ ಅಮ್ಮ ಅವಾಗಿಂದ ಏನು ಮಾಡ್ತಾ ಇದ್ರು ಚಿನ್ಮಯ್? ಇದೊಳಗೆ ಒಂದು ಸ್ವೀಟ್ ಬಾಕ್ಸ್ ಇದೆ. ಸ್ವೀಟ್ ಮೊದಲು ಹಿಂಗೆ ತಗ್ತಿ, ಯಾಕೆ ತಿಂತೀರಾ ರೀ? ಇದು ತಿಂತೀನಿ ಅಂದ ತಕ್ಷಣ ಬಾಯಿಗಿಡೋದು, ಒಂದು ಬೈಟ್ ತಗೊಳತ್ತೆ, ಗಾಡಿ ಅಡಿಸ್ತಿರತ್ತೆ, ಇನ್ನೊಂದು ಬೈಟು. ಹಾಂ. ಆಮೇಲೆ ಸ್ವೀಟ್ ಆದಮೇಲೆ ಕಡಲೆಪುರಿ, ಕಡಲೆಪುರಿನ ಕೈಗೆ ಹಾಕ್ಕೊಂಡು ಅದನ್ನು ತಿನ್ಸೋದು. ಅದಾಯ್ತಾ? ಇವಾಗ ಮೂಸಂಬಿನ ಸುಲಿದ್ಬಿಟ್ಟು ಇದು ಹಣ್ಣು ಸುಲಿದ್ಬಿಟ್ಟು ಬಾಯಿಗಿಟ್ಬಿಟ್ಟು ಇಬ್ರು ಹಂಗೆ ಮಾಡ್ತಿರೋದು ಅವಾಗಲಿಂದ. ಅದಕ್ಕೆ ನಿಮ್ಮ ಅಜ್ಜಿ ಏನಂದ್ಲು? ನೋಡ್ಬೇಕತ್ತೆ ಏನು ನಿಂದು ಬ್ಯೂಟಿ ಅಲ್ಲ, ಕಡಲೆ ಪುಡಿನ ಚೂಪ್ತಿದ್ರಂತೆ. ಏನ್ ಕಾಮಿಡಿ ಮಾಡ್ತಾಳೆ. ಪ್ರತಿಯೊಂದು ಹಂಗೆ ಹಂಗೆ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಹಂಗೆ ಬಾಯಿಗಿಡ್ತಾರೆ. ಏನ್ ಪ್ರೀತಿ ಇಲ್ಲಮ್ಮ, ನಿಮ್ಗೆ ಅಣ್ಣಂಗೆ ತಿನ್ಸೆ. ನಮ್ಗೇನು ಬೇಡ. ನಮ್ಗಾರ ಇವಾಗ ಕೇಳ್ತೀನಿ, ಕೇಳ್ತೀನಿ ನೋಡಿ. ಏನಂತೆ ಕೊಡಿ ಮಾ. ನಾನು ತಿಂದಿಲ್ಲ, ಇದೆ ನಾನು ತಿಂತಾ ಇದ್ದೀನಿ. ಇದು ಯಾಕೆ ಮಮ್ಮಿ ಬಿಡಿಸ್ಕೊಡಲ್ವಾ ಮಮ್ಮಿ? ನೋಡಿ ಹಿಂಗೆ ನೋಡು, ಕೊಡು ಕೊಡು ಕೊಡು. ನಮಗ್ ಮಾತ್ರ ಬಿಡಿಸ್ಕೊಡಲ್ಲ. ಈ ವೈಟ್ ಕಲರ್ ಇರುತ್ತ ಅದನ್ನ ತಿನ್ನಲ್ಲ. ನಮ್ಮ ಮಮ್ಮಿ ಗೊತ್ತು, ಬಿಡಿಸ್ಕೊಡ ಅಂದ್ರೆ ಏನಾಗಲ್ಲ ತಿನ್ನು ಅನ್ನತ್ತೆ. ನಮ್ಮ ಅಪ್ಪಂಗ್ ಮಾತ್ರ ಸುಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ಬಿಡಿಸಕ್ಕಾಗಲ್ಲ ಅಂತ ಬಿಡಿಸಿ.
ಸುಳಿಯೋದು ನನಗ್ ಬರಲ್ಲ ತಾನೆ, ನನಗೆ ಇದು ಇಷ್ಟನೂ ಆಗಲ್ಲ. ಸುತ್ ಕೊಟ್ಟೆ ಏನಾಗುತ್ತೆ, ಅಷ್ಟೇ ಪ್ರೀತಿ ಅಷ್ಟೇ ಪ್ರೀತಿ. ನೀನು ತೊದ್ಲು ಬೇಡಪ್ಪ, ಅದಕ್ಕೆ ಪ್ರೆಷರ್ ಕೊಡ್ತಾ ಇದ್ದೀವಿ. ನಾನು ಸುಮ್ ಕೇಳಿದ್ದು ತಗೋ, ನೀನ್ ಪರೀಕ್ಷೆ ನಡೆಸ್ತೀನಿ, ಅಗ್ನಿ ಪರೀಕ್ಷೆ, ವರ ಪರೀಕ್ಷೆ, ವರ ಪರೀಕ್ಷೆ. ಗೈಸ್, ಈ ಪ್ಯಾಲೆಸ್ ನೋಡಿದಿರಲ್ಲ, ನನ್ನ ಮದ್ವೆ ಇಲ್ಲೇ ನಡೆಯೋದು. 13 ವರ್ಷ ಆದ್ಮೇಲೆ ಎಲ್ರು ಬಂದ್ಬಿಡಿ ಗೈಸ್, ನಮ್ಮ ಅಕ್ಕ ಇಲ್ಲೇ ನನ್ನ ಮದ್ವೆ ಮಾಡೋದಂತೆ. ಸೊ ಇಲ್ಲೇ ನನ್ನ ಮದ್ವೆ, ಎಲ್ರಿಗೂ ಅವಳ್ದು ಮದ್ವೆ ಆಗಿರ್ಬೇಕು, ನಾನ್ ಆಮೇಲೆ ಮದ್ವೆ ಆಗೋದು. ಇಲ್ಲ ಇಲ್ಲ, ನನ್ನ ತಂಗಿ ಮದ್ವೆ ಇದೆ ಗೈಸ್ ಪ್ಯಾಲೇಸ್ ಅಲ್ಲಿ ಮಾಡೋದು. ಇನ್ವಿಟೇಷನ್ ಕೊಟ್ಬಿಡ್ತೀನಿ, ಎಲ್ರಿಗೂ ಬಂದ್ಬಿಡಿ. ಇವಾಗ್ಲೇ ಇನ್ವೈಟ್ ಮಾಡ್ತಿದೀವಿ. ಒಂದ್ 14-15 ವರ್ಷ ಆದ್ಮೇಲೆ ಈ ಪ್ಯಾಲೇಸ್ ತೋರಿಸ್ನಲ್ಲ, ಅಲ್ಲೇ ನನ್ ಮದ್ವೆ. ಕುಟುಂಬ ಸಮೇತರಾಗಿ ಬಂದ್ಬಿಡಿ. ಸೊ ಗೈಸ್, ಈಗ ಊಟಕ್ಕೆ ಗಾಡಿ ನಿಲ್ಸಿದೀವಿ. ಇವಾಗ ಟೈಮ್ ಬಂದು 8:15 ಆಗಿದೆ. ಯಾವುದೋ ಆದಿತ್ಯ ಗ್ರ್ಯಾಂಡ್ ಅನ್ನು ಹೋಟ್ಲಿಗೆ ನಿಲ್ಸಿದೀವಿ. ಬನ್ನಿ ಹೋಗೋಣ ಒಳಗೆ. ಗೈಸ್ ಚಳಿ ಇದೆ ಗೈಸ್ ಇವತ್ತು. ಗೈಸ್ ಚಿನ್ಮಯ ಆಟ ಆಡೋ ಜಾಗ ಇದೆಲ್ಲ. ಗೈಸ್ ಇವ್ರು ನಾರ್ತ್ ಅಲ್ಲಿ ಬಂದಿದೆ, ಇಬ್ರು ಉಣ್ತಾ ಇದಾರೆ. ಏನು ಇಬ್ರು ಏನು ಹೇಳಿದೆ ಉಣ್ತಾವ್ರೆ ಅಂದ್ರೆ. ಹೇಗಿದೆ ಚಿನ್ಮ ಟೇಸ್ಟು? ಮಮ್ಮಿ ಹೇಗಿದೆ ಮಮ್ಮಿ ಟೇಸ್ಟು? ಪಪ್ಪ ಹೇಗಿದೆ ಪಪ್ಪ ಟೇಸ್ಟು? ಅಜ್ಜಿ ಹೇಗಿದೆ ಟೇಸ್ಟು? ಇದೆ ಟೇಸ್ಟು ಚೆನ್ನಾಗಿದೆ. ಅದಲ್ಲ ಗೈಸ್, ಫ್ರೈಡ್ ರೈಸ್, ಪನ್ನೀರ್ ಫ್ರೈಡ್ ರೈಸ್ ಸಗಳ ತುಂಬ ಚೆನ್ನಾಗಿರುತ್ತೆ. ಪಾಯಸ ಅನ್ಕೊಂತೀನಿ, ಪಾಯಸ ಅನ್ಕೊಂತೀನಿ, ಅದು ಐಸ್ ಕ್ರೀಮ್ ಥರನೇ ಇದೆ. ಹೌದಾ, ಹಂಗಾನೆ ನಾನು ತಿನ್ನಬೇಕು. ಗೈಸ್, ಫ್ರೈಡ್ ರೈಸು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಏನಂತ ಗೈಸ್, ನಮ್ಮ ಅಮ್ಮ ಹೇಳ್ತಾ ಇದ್ದೀನಿ, ನೀವು ಒಂದ್ಸತಿ ಫ್ರೆಂಡ್ ಕ್ಯಾಮ್ರಾ ಇಟ್ಕೊಂಡು ಮಾತಾಡು ಅಂತ ಮಾತಾಡ್ತಾ. ಅವ್ರು ಸೆಲ್ಫಿ ತಗೊಂಬಿಡಿ ಸಾಕು. ಚಿನ್ಮ ಬೇಗ ತಿನ್ಬಿಡು, ಹೊರಗಡೆ ಹೋಗೋಣ. ಚೆನ್ನಾಗಿದೆ ಹೊರಗಡೆ ಲೈಟಿಂಗ್ ಎಲ್ಲ. ಏನೇ ಸಿಂಚು, ಇಷ್ಟು ಖಾಲಿ ಮಾಡಿದ್ಯಲ್ಲೇ. ಎಲ್ಲರ ತಟ್ಟೆನೂ ಖಾಲಿ ಮಾಡ್ದ ಗೈಸ್? ಇದು ನನ್ನ ಪ್ಲೇಟಲ್ಲಿ ಇದ್ದಿದ್ದು, ಇದು ನಮ್ಮ ಮಮ್ಮಿ ಪ್ಲೇಟಲ್ಲಿ ಇದ್ದು, ಎರಡು ಅವಳೆ ತಿಂತಿದ್ದಾಳೆ. ಸಿಂಚನೆ ಡಸ್ಟ್ಬಿನ್ ಥರ ಆಗೋಗಿದ್ದಾಳೆ ಥರ ಅಲ್ಲ ಅವಳೆ. ಅವ್ರಿಗೆಲ್ಲ ದುಡ್ಡು ಬೆಲೆ ಗೊತ್ತಿಲ್ಲ, ಡಸ್ಟ್ಬಿನ್ ತೊಗೊಂಡ್ಬಿಡ್ತಾರೆ, ತಿನ್ನಲ್ಲ ಅಂದ್ಬಿಟ್ಟು ಹೋಗ್ತಾರೆ. ಏನು ಮಾಡೋದು, ತಿನ್ನಬೇಕು. ಸೌಂಡ್ ಬರ್ತಾ ಇದೆ. ಅಯ್ಯೋ, ಇಷ್ಟು ಚಿಕ್ಕ ಮಗು ಕೂತ್ಕೊಂಡಿದೆ. ಯಾಕೆ ಚಿಕ್ಕ ಮಗು ಎದ್ಬಿಟ್ರಿ? ತಿಂದಿದ್ದು ಊಟ ಕರಗ್ಸೋಕ್ಕೆ ಒಂದು ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಚಿನ್ಮಯ್ಯವ್ರೀಗ. ನೋ 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 ನೋ, ಸ್ಪ್ರಿಂಗ್ ಕಟ್. ನೋಡಿ ಗೈಸ್, 84 ಕೆಜಿ ವ್ಯಕ್ತಿ ಪಾಪ, 8 ವರ್ಷದ ಮಕ್ಕಳು ಆಡೋದನ್ನ ಆಡ್ತಾ ಇದ್ದಾರೆ. ಲೆಟ್ಸ್ ಗೋ ಗೈಸ್. ಇವರಿಬ್ರು ಚೈಲ್ಡ್ ಗಳಿದಾರಲ್ಲ, ಇವರಿಬ್ರು ಮುಂದೆ ಯಾರು ಕೂತ್ಕೊಳ್ಳೋದಂತ ಜಗಳ ಆಡ್ತಾ ಇದಾರೆ. ಕುಟ್ರೆ ಚೆನ್ನಾಗಿರುತ್ತೆ, ನಮ್ಮ ಮಮ್ಮಿ ಕೂರ್ಬೇಕಾ? ಆತರ ಏನಿಲ್ಲಪ್ಪ, ಯಾರು ಕುಟ್ರ ಸಂತೋಷ. ನೀವಿಬ್ರು ಕೂತ್ಕೊಳ್ದೆ ಬೇರೆ ಯಾರ ಕೂತ್ಕೊಂಡ್ರೆ ಇನ್ನೂ ಸಂತೋಷ. ನಮ್ಮ ಅಜ್ಜಿ ಕುಡಿಸ್ಲ ಇವಾಗ ಹೇಳಿ, ಯಾರು ಒಳ್ಳೆ ಟೈಮ್ ಪಾಸ್ ಮಾಡಿಸ್ತಾರೆ ನಿಮ್ಗೆ? ಗೈಸ್, ಫೈನಲಿ ಈ ಚೈಲ್ಡ್ ಮುಂದೆ ಕೂತ್ಕೋತಾ ಇದೆ ಗೈಸ್. ಆ ಮುಖ ನೋಡು, ಆ ಮುಖ. ಏ ಆದ್ರೆ ಏನಪ್ಪ, ನಾನು ಯಾರು ಕೂತ್ಕೊಂಡು ಇದೇನಿಲ್ಲ, ಮಮ್ಮಿ ಮುಂಚ್ಕೊಬಿಡ್ತು ಗೈಸ್. ಏನು ಬರ್ಲಿ ಬಿಡು ಅವಳ, ಯಾಕ ಬರವಾ? ಏನು ತಂದ್ಬಿಡ್ತಾ ಇದೆಯಾ? ಏನಿಲ್ಲ, ಇದನ್ನು ಓಪನ್ ಮಾಡಿ. ಬೇಜಾರು ಮಾಡ್ಕೋಬೇಡ ಮಮ್ಮಿ. ನೀವು ಆಗ್ಲೇ ಹೇಳ್ಬೇಕಿತ್ರಿ.
ಗೈಸ್ ಟೈಮ್ ನೋಡಿ ಗೈಸ್, 1:30 ಅಷ್ಟೊತ್ತಿಗೆ ನಾವು ಇವಾಗ ಮಂತ್ರಾಲಯ ರೀಚ್ ಆಗಿರೋದು. ಎಷ್ಟು ಬೇಗ ರೀಚ್ ಆಗಿದ್ದೀವಿ ನಾವು. ಆ್ಯಕ್ಚುಲಿ ಗೂಗಲ್ ತೋರಿಸಿದ್ದು 2 ಗಂಟೆಗೆ ರೀಚ್ ಆಗ್ತೀವಿ ಅಂತ, 1/2 ಗಂಟೆ ಬೇಗ ರೀಚ್ ಆಗಿದ್ದೀವಿ. ಆದರೆ ನಮ್ದು ಊಟ ಟೈಮ್ ಎಲ್ಲ ತೆಗೆಯಪ್ಪ, ಊಟ ಇದೆಲ್ಲ ಆಗಿದಲ್ಲ. ಊಟ 1 ಅವರ್ ಆಗ ಆಮೇಲೆ ಟ್ರಾಫಿಕ್ ಜಾಮು ಟೋಲು ಅದೆಲ್ಲ ಅದಕ್ಕೆ ಕೌಂಟ್ ಆಗುತ್ತೆ. 7:20 7:00 7 ಗಂಟೆ ಹಾಕ, 7 ರಿಂದ ಹಾಕೋಲೆಕ್ಕ. ಸೊ ಗೈಸ್, ಈಗ ಫೈನಲಿ ಒಂದು ರೂಮ್ ಮಾಡಿದ್ವಿ. ಎಲ್ರಿಗೂ ಸಖತ್ ನಿದ್ದೆ ಬರ್ತಾ ಇದೆ, ಎಲ್ಲ ಮಲ್ಕೋಬೇಕಷ್ಟೇ, ಇನ್ನೇನು ಇಲ್ಲ. ರೂಮ್ ಗೈಸ್ ಚಿಕ್ಕದ ರೂಮ್, ಅಷ್ಟು ರೂಮ್ ಸಿಗಲಿಲ್ಲ. ದಸರಾ ಇರೋದ್ರಿಂದ ಎಲ್ಲ ರೂಮ್ ಬುಕ್ ಆಗಿಬಿಟ್ಟಿತ್ತು. ಸೊ ಯಾ, ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಡು ನಾಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೆಟ್ಸ್ ಅಪ್ ಲವ್, ಟೇಕ್ ಕೇರ್, ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.